ನಮಸ್ಕಾರ ನಾನು ಅಮಿತ್ ಹಿರೇಮಠ್ ರಾಜ್ಯಶಾಸ್ತ್ರದ ಉಪನ್ಯಾಸಕ ವಿ ಎಮ್ ಕತ್ತಿ ಪ್ರಥಮ ದರ್ಜೆ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಬೆಲ್ಲದ ಭಾಗ್ಯವಾಡಿ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ಒಂದು ವಿಡಿಯೋದಲ್ಲಿ ಅದೇ ಒಂದು ಪ್ರಸ್ತಾವನೆಯಲ್ಲಿ ಬರ್ತಕ್ಕಂತಹ ಸಂವಿಧಾನದ ರಚನೆ ಕುರಿತು ಈಗಾಗಲೇ ಚರ್ಚಿಸಿದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡನೇ ಅಂಶ ಸಂವಿಧಾನದ ಪ್ರಸ್ತಾವನೆ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದರ ಕುರಿತು ಚರ್ಚಿಸ್ತಾ ಇದ್ದೇನೆ ಮತ್ತೆದಾಗಿ ಪ್ರಸ್ತಾವನೆ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಣಾಳಿಕೆ ಎಂದು ವಿವಿಧ ಹೆಸರಿನಿಂದ ಕರೆಯಲಾಗ್ತಾ ಇದೆ ಪ್ರತಿಯೊಂದು ಲಿಖಿತ ಸಂವಿಧಾನವು ಪೂರ್ವ ಪೀಠಿಕೆಯಿಂದಲೇ ಪ್ರಾರಂಭ ಇದೆ ಹಾಗೆ ಭಾರತದ ಸಂವಿಧಾನವೂ ಕೂಡ ಲಿಖಿತ ಸಂವಿಧಾನವಾಗಿರುವುದರಿಂದ ಇದು ಕೂಡ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಹೊಂದಿದೆ ಪ್ರತಿಯೊಂದು ದೇಶದ ಸಂವಿಧಾನದ ಪೂರ್ವ ಪೀಠಿಕೆಯು ಆ ಒಂದು ದೇಶದ ಅಥವಾ ಆ ಒಂದು ಸಂವಿಧಾನದ ಉದ್ದೇಶ ಗುರಿ ಔಚಿತ್ಯ ಹಾಗೂ ಆದರ್ಶಗಳನ್ನು ಪ್ರತಿಬಿಂಬಿಸ್ತಾ ಇದೆ ಈ ಒಂದು ಸಂವಿಧಾನದ ಪೂರ್ವ ಪೀಠಿಗೆ ಸಂವಿಧಾನದ ಒಂದು ಭಾಗವಲ್ಲ ಆದರೂ ಕೂಡ ಅದು ಸಂವಿಧಾನದಲ್ಲಿ ತನ್ನದೇ ಆದಂಥ ಒಂದು ಮಹತ್ವವನ್ನು ಪಡೆದುಕೊಂಡಿರುತ್ತದೆ ಹಾಗಾಗಿ ಇದನ್ನು ಕೆಲವು ಲೇಖಕರು ಸಂವಿಧಾನದ ರತ್ನ ಎಂದು ವರ್ಣಿಸಿದ್ದಾರೆ ಕೆ ಮುನ್ಸೀರವರು ಇದನ್ನು ಅಂದರೆ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಪೊಲಿಟಿಕಲ್ ಹೋರೋಸ್ಕೋಪ್ ಅಂತಕ್ಕಂಥ ಹೆಸರಿನಿಂದ ಕರೆದಿದ್ದಾರೆ ಇನ್ನು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನೋಡಿದಾಗ ಅದು ಸಂವಿಧಾನದ ಮೂಲವನ್ನು ರಾಷ್ಟ್ರದ ಸ್ವರೂಪವನ್ನು ಹಾಗೂ ರಾಷ್ಟ್ರದ ದಯೋದ್ದೇಶಗಳನ್ನು ನಿರೂಪಿಸುತ್ತದೆ ಅಥವಾ ಅರ್ಥೈಸುತ್ತದೆ ಹೀಗೆ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಉಲ್ಲಂಘನೆ ಮಾಡಿದಾಗ ಅದರ ಕುರಿತು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಬರುವುದಿಲ್ಲ ಆದರೂ ಕೂಡ ಸಂವಿಧಾನದ ಯಾವುದೇ ಪರಿಚಯದ ಭಾಷೆ ಸ್ಪಷ್ಟವಾಗಿರದಿದ್ದರೆ ಕ್ಲಿಷ್ಠವಾಗಿದ್ದರೆ ಸಂವಿಧಾನದ ಪೂರ್ವ ಪೀಠಿಕೆಯ ಮೊರೆ ಹೋಗಬೇಕಾಗುತ್ತದೆ ಇದಕ್ಕೆ ಉದಾಹರಣೆಯಾಗಿ ಸುಪ್ರೀಂ ಕೋರ್ಟ್ ಕೆಲವು ಮೊಕದ್ದಮೆಗಳನ್ನು ನೀಡಿರ್ತಕ್ಕಂಥ ತೀರ್ಪುಗಳನ್ನು ನಾವು ಇಲ್ಲಿ ನೋಡಬಹುದು ಮೊದಲಾಗಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬೇರು ಬಾರಿ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಿರಲಿಲ್ಲ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಿದೆ ನಂತರ ಎಲ್ ಐ ಸಿ ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯನ್ನು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಎಂದು ತೀರ್ಪನ್ನು ನೀಡಿದೆ ಹೀಗೆ ಇನ್ನೂ ಹಲವಾರು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಈ ಸಂವಿಧಾನದ ಪೂರ್ವ ಪೀಠಿಕೆಯ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆ ಬಗ್ಗೆ ಉಲ್ಲೇಖಿಸಿದೆ ನಮ್ಮ ಭಾರತದ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು ಈ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಸಿದ್ಧಪಡಿಸುವಾಗ ಅಮೇರಿಕಾ ಆಸ್ಟ್ರೇಲಿಯಾ ಫ್ರಾನ್ಸ್ ಇಟಲಿ ಹಾಗೂ ಜರ್ಮನಿ ಮುಂತಾದ ರಾಷ್ಟ್ರಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ಅವುಗಳಿಂದ ಸ್ಫೂರ್ತಿಯನ್ನು ಪಡೆದಿದ್ದಾರೆ ಎಂದು ತಿಳಿದು ಬರ್ತಾ ಇದೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಚಿಸಲಿಕ್ಕೆ ಅಮೇರಿಕಾ ಸಂವಿಧಾನದ ಪ್ರಭಾವ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬಂದಿದೆ ನಂತರ ರಷ್ಯಾ ಹಾಗೂ ಫ್ರಾನ್ಸ್ ಕ್ರಾಂತಿಗಳು ಕೂಡ ಅಲ್ಲಿನ ಒಂದು ರಾಜಕೀಯ ಸಾಮಾಜಿಕ ಆರ್ಥಿಕ ನ್ಯಾಯಕ್ಕಾಗಿ ಸ್ವತಂತ್ರ ಸಮಾನತೆ ಸಹೋದರತೆಗಾಗಿ ಆ ಒಂದು ಕ್ರಾಂತಿಗಳು ನಡೆದಿವೆ ಈ ಒಂದು ಕ್ರಾಂತಿಯಲ್ಲಿ ಅಡಗಿರತಕ್ಕಂತಹ ತತ್ವಗಳಾಗಿರ್ತಕ್ಕಂಥ ಸ್ವತಂತ್ರ ಸಮಾನತೆ ಸಹೋದರತೆ ಈ ಒಂದು ತತ್ವಗಳನ್ನು ನಮ್ಮ ಸಂವಿಧಾನದ ರಚನಾಕಾರರು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಅಳವಡಿಸಿದ್ದಾರೆ ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಿದ್ಧಪಡಿಸಿದವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅವರು ಮಂಡಿಸಿರ್ತಕ್ಕಂತಹ ದೇಹಗಳ ನಿರ್ಣಯ ಅಂತಕ್ಕಂತಹ ಒಂದು ವರದಿಯಲ್ಲಿ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಅಡಗಿದೆ ಅಂದರೆ ಅವರು ಮಂಡಿಸಿರ್ತಕ್ಕಂತಹ ದೇಹಗಳ ನಿರ್ಣಯವನ್ನು ಭಾರತದ ಸಂವಿಧಾನದ ರಚನಾ ಸಭೆ ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಂಗೀಕರಿಸ್ತಾ ಇದೆ ಅದುವೇ ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಆಗಿದೆ ಆ ಒಂದು ಪ್ರಸ್ತಾವನೆಯು ಈ ಕೆಳಗಿನಂತಿದೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಅಂದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಇಸ್ವಿಯ ನವಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಂದು ಹೇಳಿ ಈ ಒಂದು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತದ ಸಂವಿಧಾನದ ರಚನಾ ಸಭೆ ಅಂಗೀಕರಿಸ್ತಾ ಇದೆ ಹೀಗೆ ಸಂವಿಧಾನದಲ್ಲಿ ಉಲ್ಲೇಖವಿರತಕ್ಕಂತಹ ಕೆಲವೊಂದು ಪದಗಳು ವಿಶೇಷವಾದಂತಹ ಅರ್ಥವನ್ನು ಹೊಂದಿವೆ ಅವುಗಳ ಕುರಿತು ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚಿಸ್ತಾ ಇದ್ದೇನೆ ಧನ್ಯವಾದಗಳು